ಹೋಗ್ತೀಯಾ? ನಮ್ಮ ಹೋಗಿನ್ ಗೊತ್ತೆ ಅಥವಾ ಏನ್ ಮಾಡುದು? ಇಟ್ಟಂಗೆ ಯಾವ ನೋಡ್ಕೊಂಡ್ರೆ ನೋಡಕ್ಕಾಗತ್ತೆ ನೋಡ್ಕೊಳ್ಳವ ಎದ್ದಾಳಕ್ ಬರಂಗಿಲ್ಲ. ಏನು ಊಟ ಪಾಠ ಏನು ಹೋಗಂಗಿಲ್ಲ. ಗಂಜಿ ಮ್ಯಾಗ ಅದಾಳ. ಕೈಗೆ ಮತ್ತ ಕಾಲಿಗೆ ಹೊಡೆದತ್ತಿ. ಅಡ್ಡಾಡಕ್ ಬರಂಗೇ ಇಲ್ಲ. ಆಶೀನ ಹಿಡಿದ್ ನಮ್ಮವ್ವ. ಯವ್ವ ಯಾರು ಜೋಪಾನ ಮಾಡ್ಬೇಕು? ನಾನಾ ಅದಿನಿ, ನಾನಾ ಮಾಡುದ. ಸೊಸೆ ಅದಕ್ಕೆ ಯಾಕೆ ಮಾಡ್ತಾ ಇಲ್ಲ? ಯವ್ವ ನಾನಾ ಮಾಡ್ಬೇಕು ನೋಡು. ನೋಡ್ಕೊಡ್ರಿ ಒಂದ್ ಇಷ್ಟ ಇರ್ಬಿ, ನಮ್ ಜಾತಿ ಕೂಡ ಮಾತಾಡಕತ್ತೀನಿ. ಏನ್ ನಿಂದು ತಡಿಯಾಕ್ಯವ? ಒಂದ್ ಇಟ್ಟಿತ್ತ ಬರ್ತೀನಿ. ಸರಿಯಾಕ್ಯವಲ್ದ? ಹೇಳಿ ಇದು ನನ್ಕಿನ್ನ ಫೋನ್ಯಾಗ ಮಾತಾಡೋದೇ ಹೆಚ್ಚಾಗಿತ್ತು. ನೀರ್ಕೊಡ್ರಿ ನೀರ್ಕೊಡ್ರಿ ನೀರು ಕುಡಾಕೋಲ್ಲಂತಳ. ಯವ್ವ ನೀರು ಕೊಡ್ರಿ ಯವ್ವ ನನಗೆ ಹಣಿಮೆ ಇಲ್ಲ ಹಣಿಮೆ. ಆಗಲಿಂದ ನೀರಾಡಿಕೆ ಆಗತ್ತೆ ನೀರು ಕೊಡ ಅಂದ್ರೆ ನಿಮ್ಮ ಸಿಗವ ಒಟ್ಟು ಮುಸ್ಕಾವಲ್ಲ ಫೋನ್ಯಾಗ ಮಾತಾಡಕತ್ತ ನೀರಾಡಕ್ಕೆ ಶಾವಾಗೈತೆ ನೀರು ಕೊಡ್ಲೆ. ಹೌದನಾ? ನಾನು ಬಂದ್ಬಿಡ್ತೀನಿವ. ನನಗೇನು ಹರ್ಕತ್ ಆಗೈತೆವ? ಈಕಿನ ಜಾಪಾನ ಮಾಡ್ಕೊಂಡು ತಕೊಂಡ್ಬಿಡುದು. ಆಕೆ ನನಗೇನು ಹೊಲ ಕೊಡ್ತಾ, ಮಣಿ ಕೊಡ್ತಾ, ಏನು ರೊಕ್ಕ ಕೊಡ್ತಾ, 6 ರೂಪಾಯಿ ಕೊಡ್ತಾ? ಎಲ್ಲ ಮಗಗೆ ಈಡ್ ಮಾಡ್ಯಾ. ನಾಳೆ ಬಸ್ ಹಚ್ಚಿಬಿಡ್ತೀನಿ. ಇವತ್ತು ಆತಂದ್ರೆ ಇವತ್ತು ಬಂದ್ಬಿಡ್ತೀನಿ. ನಾನು ಜಾಪಾನ್ ಮಾಡಕ್ಕೋಲ್ಯವ? ಹೋಗು. ಇವ್ರದ್ದೇನು ಕಂಡೇನು ನಾನು? ಅಲ್ಲೇ ಮಗ ಸೋಸಿ ಅದಾರ ಮಾಡ್ಕೊಂಡಾರ ಮಾಡ್ಕೊಳ್ಳಿ, ಬಿಟ್ಟರೆ ಬಿಡಲಿ. ಅಲ್ಲೇವ ಅಯ್ಯೋ ಶಿವನ ಎಷ್ಟೆಲ್ಲ ಮಾಡಿದ್ನಿ ಆಕಿಗೆ. ಈಗ ನನ್ನ ಜಪ್ಪನ ಮಾಡೋದಾಗುತ್ತೆ ಅಂತ ಹೇಳ್ತಾ ಗಂಡ ಮನೆಗೆ ಹೊಂದ್ಲನು. ಇವ ಎಂಥ ಮಗಳ ಸಾಕು ಮಕ್ಕಂಡು ಮಕ್ಕಂಡು ವ್ಯಾಸ ಆಗತ್ತೆ ಅಂದೇ ಕೇಳ್ಕೊಂಡಿರ್ತೀನಿ. ಹಿಂದಕ್ಕೆ ತಸರಿಸ್ಕೊಂಡು ಆಂಗ್ಲಿ ಮಾಡ್ಕೊಂಬ ಸದ್ಯಕ್ಕೆ ಹೋಗಲಿವ ಅದು ಹೋಗಂಗಿಲ್ಲ. ಒಂದೇ ಟಾಂಗ್ಲಿ ಮಾಡು. ಬೇಡ ಹಿಂದೆ ಮಾಡ್ಕೊಡು ಎಣ್ಣೆ ಹಚ್ಚಿ ಹೋಗ್ಬಿಟ್ಟಕ್ಕ. ಈಕಿನ ಹೋಗು ಕೂಸಾಕತ್ತೆ ತಡ್ಕೊಂಡು ತಡ್ಕೊ ಹೋಗುತ್ತೆ. ಕಾಲಿಗೆ ಎಣ್ಣೆ ಹಚ್ಚಕತ್ತಾಳ ಹೋಗ ಹಂಗೆ. ಇಲ್ಲ ನೀನಾರ ಹಚ್ಚು ಬಾ ಕಾಲಿಗೆ ಎಣ್ಣೆನ ಒಲಿವ. ಅದು ಎಣ್ಣೆ ನಾರ್ತತ್ತಿ, ನನ್ಗೆ ಹಚ್ಚಕ್ಕಾಗಿಲ್ವ? ಗಾಳಿ ಹೊಡಿಸ್ಲಿ, ಆ ಎಣ್ಣೆ ಮೂಸ್ ನೋಡಕ್ಕಾಗವಲ್ದು. ಆ ನಮೂನಿ ನಾರ್ತತ್ತಿವ, ಕೂಳಿಂಗಿಲ್ಲ ಎಣ್ಣೆ ಮುಟ್ಟಿದ್ರೆ. ಹೋಗ್ಲಿ ಖುಷಿನ ರೇಟ್ ಹೋಗು. ನನ್ನ ಕೆಲಸ ಅದಾವ, ನಂಗೆ ಆಗಂಗಿಲ್ಲ. ಹೋಳಿ ಯಾವ ದುಮ್ಮಕ್ಕೊಂಡಂಗೆ ಅದ, ಇಲ್ಲ ಅಂದ್ರೆ ಹಾಕಿದ್ಲಕ್ಕಿ. ನಾ ಇವತ್ತು ಊರಿಗೆ ಹೋಗ್ತೀನಿ ಬೇಯವ. ಇರೋ ಒಂದು 4 ದಿನ ಇಲ್ವ ಹೋಗ್ತೀನಿ. ನಮ್ಮದು ಬಾಳೆ ಬದುಕು ಎಲ್ಲ ಐತಿ. ಇಲ್ಲಿ ಕುಂತ್ರೆ 8 ದಿನ ಆತ್ ನಾ ಬಂದು ಹೋಗ್ತೀನಿ. ಅಲ್ಲ ನೀನು ಹೊಲ ಪಲ ಬಿಡ್ಸೋದೈತಿ ನಮ್ಮ ಅಲ್ಲಿ ಸಾಲಿ ಪಾಲಿ ಹೋಗ್ಯವು. ಮಂಗಳ ಇಟ್ಟು ಹೋಗಬೇಡ ನಾ ಹೋಗಂತ. ಸಾಕುಡು ಒಂದಿಟ್ಟು ಆಮ್ಲಿ ಮಾಡ್ಕೊಂಬರೋಗ ಬಾಗ ಒಂದಿಟ್ಟು ಮನಗ ಶಿವ ನಡನ ಸಾಕತೈತಿ ಒಲಿವೇ. ನೀವೊಂಥರ ಹೆಂಗ ನಾಡ್ತೀಯ ಅದು ಎಣ್ಣೆ ಆ ಗುಳಿಗೆ ವಾಸ ಒಲಿವೇ. ನಮ್ಮ ಹೆಸಿ ಸಹ ಬರ್ತತಿ. ಅಲ್ಲೇ ನಿನ್ನ ಸೊಸಿ ಕರಿ, ನಿನ್ನ ಮಗನ ಕರಿ. ಎಬಿಸಿ ಹಾಕರ. ನಿನಗೆಷ್ಟೆಲ್ಲ ಮಾಡಿದ್ನಲ್ಲ ಇಂಥ ಪರಿಸ್ಥಿತಿಯಾಗ ನನ್ನ ಎಷ್ಟು ಹಾಕ ಕೊಲ್ಲಂತೀಯ. ನಾನು ಬೇಕು ಬೇಡದ್ ಮಾಡಿ ನಿನಗೆ. ಏನು ಬೇಕು ಬೇಡದ್ ಮಾಡಿ? ಏನು ಬಂಗಾರ ಕೊಟ್ಟಕ್ಕೆಲ್ಲ, ರೊಕ್ಕ ಕೊಟ್ಟಕ್ಕೆಲ್ಲ, ರೂಪಾಯಿ ಕೊಟ್ಟಕ್ಕೆಲ್ಲ ಅದ ಒಂದು ಒಂದು ಮುಖ ಕಾಳು ಕಡಿ ತಂದು ಕೊಟ್ಬಿಟ್ಟು ಎಲ್ಲ ಕೊಟ್ಟೇನೆ ಅಂತ ಹೇಳಕ್ ಮುಂದಾಯ್ತಿ. ನಡಿಯೋ, ನಿನ್ನ ಏನ್ಕೊಂಡಿನಿ ನಾನು? ರೊಕ್ಕ ಪಕ್ಕ ಎಲ್ಲ ನಿನಗ ಕೊಟ್ಟಿನಿ ಅಂತೀನಿ. ಯಾರು ಕೊಟ್ಟೇನೆ ನಾನು? 7 ಲಕ್ಷ ಕೊಟ್ಟಾರೋ ಅದ ಒಂದು 2-3 ಸಾವಿರ ರೂಪಾಯಿ ಕೊಟ್ಟ ಏನೋ ಆದಿತ್ಯನು. ಹೋಗವ ಹೋಗು. ಒಂದಿಟ್ಟು ಒಂದಿಷ್ಟು ದಿನ ಇದು ಹಾಕಿದ್ರು ಹನಿಮಿದಕ್ಕೂ ಶಾಂತೈತಿ. ನನ್ನ ಎತ್ತದು ಉಳಿಸೋದು ಒಂದಿಷ್ಟು ಕಾಲಿಗೆ ಇದು ಮಾಡೋದಿರ್ತೈತಿ ಇರತ್ತೆ. ಇನ್ನೊಂದಿಷ್ಟು ದಿನ ಹೋಗ್ಬೇಡ ನಾನು ಒಬ್ಬಕ್ಕಿನ ಬಿಟ್ಟು. ಜಾಪಾನ ಮಾಡಕ್ಕ ನಿನ್ನ ಸೊಸಿ ಅದ ಅಲ್ಲ ನಿನ್ನ ಮಗ ಅದನ್ನ ಮಾಡ್ತಾ ತಗೊಂಡ್ ನಾ ಯಾಕಿರಕ್ಕೋಲಿ?
ಹೋಗ್ತೀನವ ನಾನು. ಹ್ಮ್, ನೀನ್ ನನಗೇನು ಹೊಲ ಬರ್ಕೊಟ್ಟಿಯೇನ, ಏನ ಬಂಗಾರ ಪಂಗಾರ ಮಾಡಿಸ್ಕೊಟ್ಟಿಯ ಮಾಡಾಕ? ಎಲ್ಲ ಮಗ ಗೀಡ್ ಮಾಡಿ ಅವ್ರು ಮಾಡ್ತಾರ, ನನಗೇನ್ ಹರಕ ತೆಗೈತಿ. ನಾ ಇವತ್ ಸಂಜೆ ಬಸ್ಸಿಗೆ ಹೋಗ್ಬಿಡ್ತೀನವ. ಹೋಗು ಅಲ್ಲನ, ಬರೇ ನಿಮ್ದ ಮಾಡಿದ್ರ ನಮ್ದು ಬಾಳೆ ಬದುಕು ನೋಡೋರು ಯಾರು? ಎಲ್ಲ ಬಟ್ಟಿ ಪಟ್ಟಿ ಹೊಂದಿಸಿಟ್ಕೊಂತೀನಿ, ಸಂಜೆ ಬಸ್ಸಿಗೆ ಹೋಗ್ಬಿಡ್ತೀನಿ. ಊರಾನ್ ಮಂದಿ ಎಲ್ಲ ನಿಮ್ಮವ್ನ ಜೋಪಾನ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಾಕತ್ತಾರ, ನನಗೇನು ಹರ್ಕ ತೆಗೈತಿ ನಿನ್ನ ಜೋಪಾನ ಮಾಡಾಕ? ಹ್ಞೂ, ನಿನ್ನ ಮಕ್ಕಳಾರ ಮಾಡ್ತಾರ, ನಿನ್ನ ಮಗ ಆಸಸಿ. ಇವತ್ತು ಮಂಗಾರು ಹೋಗೋದ ತಂಗಿ, ನಾಳೆ ಹೋಗಕಂತ ಬಿಡು. ಹ್ಞೂ, ನಾ ಯಾಕಿನವ ಹೊಲಸ್, ನನಗೆ ಕೂಳ ಸೇರ ಹೊಲ್ದು ಅದು ಎಣ್ಣಿ ಬಾಸ ಅದು ಒಲಿವಾ ಹಾಕಿನ ನಾನು. ಚಂದಗಟ ಮಕ್ಕಳು ಮರಿ, ನನ್ನ ಸಸಿ ವಾಸನೆ ಐತೆ ಅನ್ನಂಗಿಲ್ಲ, ಏನೂ ಅಂದಿಲ್ಲ, ಮಕ್ಳು ಅದಕ್ಕೆಲ್ಲ ಅಂದ್ಲು. ಹ್ಞೂ, ಹನುಮಿಗೆ ಎಷ್ಟೆಲ್ಲ ಮಾಡಿದ್ದೆ, ಸುಮ್ಮನೆ ತಿಕ್ತೈತಿ ಕಾಲು, ಏನೂ ಹೇಸ್ಕೊಂಡಂಗಿಲ್ಲ. ಆ ರೀತಿ ಮಗಳನ್ನು ಸುಂಡಾಕಿ ಹೇಸ್ಕೊಳಕತ್ತಾಳ ನಾನು ನೋಡಿ. ಯಾರೇ ದಿನಕ್ಕೆ ವ್ಯಾಸರಾತಿಗೆ ತಾಯನ್ನ ಆಕಿಗೆ ಎಷ್ಟೆಲ್ಲ ಕೊಟ್ಟೆ, ಏನೆಲ್ಲ ಮಾಡಿದ್ರೆ, ಇನ್ನೂ ಏನೂ ಕೊಟ್ಟೆ ಇಲ್ಲ ಮಾಡೇ ಇಲ್ಲ ಅಂತ ಹೇಳ್ತಾ. ಹೆಂಗದೀವಿ? ಯಾರು ಪಾರವನ್ನು ಬಾಸಂಗ ಯಾರಕ್ಕೆ ನೀನು ಕೊಡು ಅಂದಾಕೆ? ನಿಮ್ಮ ಮಾತಲ್ಲ ಬಾರಯಕ್ಕ, ಬರ್ಕೊಂಡ್ರೆ ಬರ. ಹೆಂಗದೀಯ? ನಾ ಮಾಡಿದ ಕರ್ಮಕ್ಕೆ ಒಂದೇ ನೋಡ್ಯಕ್ಕ, ಹಿಂದಕ್ಕೆ ಯಾರೋ ಮಾಡಿ ಯಾರೋ ಅನ್ಭವಿಸ್ತಿದ್ದಾರಂತ ಈಗ ನಾನು ಅನ್ಭವಿಸೋದಾಗೈತಿ. ನನ್ನ ಊರನಿಗೆ ಮ್ಯಾನ್ ಮ್ಯಾನ್ ನಾನೇ ದಬ್ಬಾಕೊಂಡಂಗೆ ಆಗೈತೆ. ಅಯ್ಯಕ್ಕ ಹೊಲ್ಪಿಡ್ಬಿ, ಅದ್ನ್ಯಾಕಂತಿ ಈಗ ಹೆಂಗೈತಿ? ದೇವರು ನಾನು ಕಟ್ಕೊಂಡು ಹೋಗಲಿಲ್ಲ ಯಾವ, ಇನ್ನೂ ಏನೇನು ನೋಡಲಿ ಅಂತೇಳಿ ನಾನು ಅರ್ಧ ಮರದ ಜೀವಂತ ಮಾಡಿ ಉಳಿಸಿ ಹೋಗ್ಯಾನ. ನಿನ್ನ ಮಗಳು ಎಲ್ಲಿ ಇಲ್ಲ ಅದಾನು? ಯಾಕ ಯಾರ ಹತ್ರ ಹೇಳಿ ಇಷ್ಟೋ ತನ ಬೇಡ್ರು? ಹ್ಞೂ, ನನಗೆ ಕಾಲೇ ಹಚ್ಚಕ್ಕ ಎಣ್ಣೆ ಕೊಟ್ಟಾರಕ್ಕ ಅದು ವಾಸನೆ ಐತೆ, ನನಗೆ ಎದ್ದು ಹೋಗಕ್ಕೆ ಹಂಗಿಲ್ಲವ. ಒಂದೊಂದು ಸತಿ ಅರಿವ್ಯಾಗ ಮಾಡ್ಕೊಂಡ್ಬಿಟ್ಟಿರ್ತೀನಿ, ವಾಸನೆ ಹಾಕವು ವಾಸನೆ ಹಾಕತ್ತಂತೇವ, ಅದಕ್ಕೆ ಇವತ್ತು ಗಂಡ್ರು ಮಕ್ಕಳು ಕೂಡೇ ಹೊಂಟಾರ ನೋಡ. ಯಾಕ ವಯಸ್ಸು ಆಗಿಯಡಿ, ಎಂಥ ಮಗಳ ಇದು? ಹಾಂ, ಎಲ್ಲ ಇದ್ದಾಗ ಎಲ್ಲ ಮಾಡಿಸ್ಕೊಂಡಾಳ ನಿಮ್ಮ ಕೈಲಿ, ಈಗ ಹಿಂಗೆ ನಿನಗೆ ಇಂಥ ಪರಿಸ್ಥಿತಿ ಬಂದಾಗ ಬಿಟ್ಟು ಹೋಗೋದನ? ಯಾಕ ನನ್ನ ಹಿಂಗತಿ ಆಗೈತೆ, ನನ್ನ ಹೊಟ್ಟ ಮುಟ್ಟಿಲ್ಲವ, ನನ್ನ ಬಿಟ್ಟು ದೂರ ಅಡ್ಡಾಡ್ತಾಳ. ಹ್ಞೂ, ಅವು ಮಕ್ಕಳು ಅವು ಆಕೆ ಮಕ್ಕಳು ಮುಟ್ಟಕ್ಕೆ ಬಂದ್ರೆ ಯಾಕೆ ಅಮ್ಮನ ಹತ್ರ ಹೋಗ್ಬೇಡ ಅಂತಾಳೆ. ಮಗಳು ಹೋದಿಲ್ಲಿಕ್ಕೆ ಪಾರವ, ನಾನು ಹನುಮಿಗೆ ಎಷ್ಟೆಲ್ಲ ಮಾಡಿದೆ, ಆಕಿನ ಈಗ ನಾನು ತಿನ್ಸೂರು ಉಣಿಸೂರು, ನನಗೆ ಎದ್ದು ಹೋಗಕ್ಕೆ ಸದ್ಯಕರ ಬರಂಗಿಲ್ಲವ, ನಂದು ಆಕಿನ ಬೆಳಿತಾಳವ, ಇಲ್ಲೇ ಕುಂಡ್ರು ನಾನು ಹಂಗತೈತಿ, ಹೊಟ್ಟೆ ಹೇಸ್ಕೊಂಡಂಗಿಲ್ಲವ. ನಾ ಎಷ್ಟೆಲ್ಲ ಮಾಡಿದ್ದೆ, ನನ್ನ ನಾಯಿಗಟ್ಟೆ ಒಯ್ಯಬೇಕಿತ್ತು, ಆದ್ರೆ ಹಂಗಟ್ಟಿ ಮಾಡಲಿಲ್ಲವ ಪಾರವ. ನನ್ನ ಸೊಸಿ ಬಂಗಾರ ಅಂತಾಕಿ ಅಂತಾಕಿನ ಉರಿಸ್ಕೊಂಡೆ ನಾನು, ನನ್ನ ಮಗಳನ್ನ ಎಷ್ಟೆಲ್ಲ ಇಟ್ಕೊಂಡಿದ್ದೆ, ಏನೆಲ್ಲ ಮಾಡಿದ್ದೆ, ಆಕೆ ನೋಡಿದ್ರೆ ಹಿಂಗತ್ತಿ ಮಾಡಕತ್ತ ಇವತ್ತು ಊರಿಗೆ ಹೋಗೋ ಅಂತ ತಯಾರಾಗಲ್ಲ. ನಾವು ಇನ್ನೇ ಈಗ ಬಂದ್ವಿ, ಮಾತಾಡ್ಸಕತ್ತಿದ್ವಿ, ಒಳಗೆ ಹಾಕ್ಬೇಕಿಲ್ಲ ಗಾಳಿ ಬಸ್ ಅಂತ ಬೀಸ್ತತಿ. ಅಲ್ಲಿ ಕೊನೆಗೆ ಒಳಗೆ ಹಾಕಿದ್ವಿ, ಶೆಕೆ ಹಾಕತ್ತಿ ಒಲ್ಲ, ನಾ ಇಲ್ಲ ಮಕ್ಕೊಂತೀನಿ ಅಂದ್ಲು, ಅದಕ್ಕೆ ಗಾಳಿ ಇಲ್ಲಿ ಹಾಕಿ ಇನ್ನು ರಾತ್ರಿ ಆತಂದ್ರೆ ಅಲ್ಲೇ ಒಳಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಬಿಡಂಗಿಲ್ಲ, ಒಳಗೆ ಹಾಕಿರ್ತೀವಿ ಫ್ಯಾನಿನ ಗಾಳಿಗೆ ಮೈ ವಜ್ಜೆ ಹಾಕತ್ತೆ ಅಂತ, ಅದಕ್ಕೆ ಬ್ಯಾಡ ಅಂದ್ಲವ, ಇಲ್ಲೇ ಒಂದು 2 ತಾಸು ಮಕ್ಕೊಂಡು ಅಲ್ಲಕ್ಕ ಹಿಂದೆ ಕಡೆ ಹಾಕಿದ್ರೆ ಆತಂತೆ ಬಿಟ್ನಿ ಅಕ್ಕ. ಹುಡುಗಿಲೆ ಹಾಕಿನ ಅದ ಯಾಕೆ ಹಾಕತ್ತಣ್ಣ, ನಾನು ಅತ್ತಿಗೆ ಒಂದು ಟಾಮ್ಲಿ ಮಾಡ್ಬೇಕಂತೇಳಿ ಮಾಡಕತ್ತಿದ್ ನೋಡು. ಅವು